ಜೋಡಕ್ಕಿ ಗೂಡ್ಗಟ್ಕಂತಾವೆ ಗೂಡಲ್ಲಿ ಭೀಡ್ ಬಿಟ್ಕಂತಾವೆ ಬೆಳ್ಳಕ್ಕಿ ಎಡೆ ಮಾಡ್ಕಂತಾವೆ ಮಡಿಲಂಗೆ ಸರಿ ಮಾಡ್ಕಂತಾವೆ ಮರದಿಣ್ಣೆ ಕೊಂಡುವ ಕಷ್ಟ ಇಲ್ಲ ಸುಸ್ತಾಯ್ತಾ ನಾನ್ ಮಾಡ್ತೀನಿ ಇರೋ ಆರಾಮಾಗಿ ಕೂತ್ಕೊ. ಹ್ಮ್, ಹೇಗೆ 5 ನಿಮಿಷದಲ್ಲಿ ಕ್ಲೀನ್ ಮಾಡ್ತೀನಿ ಅಂತ ನೋಡ್ಕೊ. ಹ್ಮ್, ನಾನ್ ಮಾಡ್ತೀನಿ, ನೀ ಆರಾಮಾಗಿ ಕೂತ್ಕೊ, ನಗ್ತಾ ಇರೋ. ಹ್ಮ್, ಲೆಫ್ಟ್ ಶಿವು ಸ್ವಲ್ಪ ಈ ಕಡೆ. ಓಯ್ ಹಲೋ, ಧೂಳು ಓರಿಸ್ತಾರದ್ ನಾನು. ಧೂಳು ಎಲ್ಲಿದೆ ಅಂತ ನನಗೆ ಕಾಣತ್ತೆ. ಈ ಆರ್ಡರ್ ಮಾಡೋದಿಲ್ಲ ಬಿಡು. ಬೇಗ ಬೇಗ ನೀಟಾಗಿ ಒರ್ಸು. ಅದೆಲ್ಲ ಬಿಡ್ತಾ ಇದೆಯಾ ಶಿವು? ನೀನು ಕರೆಕ್ಟ್ ಆಗಿ ಮೇಲೆ ಕೆಳಗೆಲ್ಲ ಒರ್ಸು. ಏನಾಯ್ತು? ಧೂಳು ಬಿತ್ತು ಅನ್ಸುತ್ತೆ. ದೊಡ್ಡ ಸಾಧನೆ ಮಾಡಿರೋದಿಕ್ಕೆ ನಿನಗೇನು ಗಿಫ್ಟ್ ಕೊಡ್ಬೇಕಲ್ಲ. ಏನೋ ನನ್ಗೆ ಯಾಕೋ ಇವತ್ತು ಬಹುಮಾನ ತಗೊಳ್ಳೋ ಇಂಟ್ರೆಸ್ಟ್ ಇಲ್ಲ. ರಿಟರ್ನ್ ಕೊಟ್ಬಿಡ್ತೀನಿ. ಪೋಲಿ? ಅದೇನು, ನೀನ್ ಕೊಟ್ರೆ ಪೋಲಿ ಇಲ್ಲ, ನಾನ್ ಕೊಟ್ರೆ ಪೋಲಿನಾ? ಹೌದು. ನೆರಳಲ್ಲಿದ್ರೆ ಈ ಅಳಿಲು ಮೊಲ ಇವೆಲ್ಲ ಆನೆ ಮೊಸಳೆ ತರ ಆಗೋಗುತ್ತೆ ಅಂತ ಗೊತ್ತಾಗುತ್ತೆ. ಅಯ್ಯದೇ ಅಲ್ಲ, ನಾನು ಏನು ಹೇಳಕ್ ಬಂದೆ ಅಂದ್ರೆ, ಶ್ರವಣ್ಣು ಪಾಪಚ್ಚಿ ತರ ಇದ್ದ, ಅವನು ರೈಸ್ ಆಗೋದ. ಭೂಮಿ ಲಾಲಿಪಪ್ಪಿನ್ನು ಮಗು ಅನ್ಕೊಂಡಿದ್ವಿ, ಅವಳು ರೈಸ್ ಆಗೋದ್ಲು. ಶ್ರವಣ್ ರೈಸ್ ಆದ್ರೆ ಅದ್ ನಮ್ಗೊಳ್ಳೇದೆ, ಆದ್ರೆ ಈ ಭೂಮಿ ಮಾತಾಡಿದ್ದು ನನಗಿಷ್ಟ ಆಗ್ಲಿಲ್ಲ. ಅದು ನಿಮ್ಮ ವಿರುದ್ಧನೇ ಮಾತಾಡ್ಬಿಟ್ಲಲ್ಲ ಮೇಡಮ್. ಇದಕ್ಕೆಲ್ಲ ಕಾರಣ ನೀವು ಅಂತ ಗೊತ್ತಾದ್ರೆ ತೆಗೆದು ಬಾರಿಸೇ ಬಿಡ್ತಾಳೇನೋ. ಅಯ್ಯ, ನಾನು ಹೇಳಲಿಲ್ಲ ಮೇಡಮ್, ಅವಳು ಹೇಳಿದ್ದು. ಹೇಳಿ, ಹೇಳಕ್ಕೇನು, ಏನ್ ಬೇಕಾದ್ರೂ ಹೇಳ್ಬಹುದು. ಅವಳ ಅಕ್ಕನು ಹೀಗೆ ಎಗರಾಡ್ಲು, ಕೊನೆಗೆ ಅವಳ ಕತೆ ಏನಾಯ್ತು ಅಂತ ಗೊತ್ತು ತಾನೆ. ಅಯ್ಯೋ, ಅವಳನ್ನ ಬಿಡಿ ಮೇಡಮ್,
ಅವಳ ಕೈಲಿ ಏನು ಮಾಡ್ಕೊಳಕಾಗಲ್ಲ. ಆದ್ರೆ ಈ ಶಿವ ಇದಾನಲ್ಲ ಮಹಾನ್ ಡೇಂಜರು, ಅವನು ಏನ್ ಬೇಕಾದ್ರೂ ಮಾಡ್ತಾನೆ. ಮೊದಲೇ ಲೋಕಲ್ ಬೇರೆ, ಕಿಕ್ ಜಾಸ್ತಿ, ಮನೇಲಿ ಎಲ್ರಿಗೋಸ್ಕರ ಪಂಜರದಲ್ಲಿರೋ ಗಿಳಿ ಹಾಕಿದ್ದ, ಈಗ ಹಾರಾಡೋ ಹದ್ದಾಗಿರ್ತಾರೆ. ಎಲ್ರ ಮೇಲೆ ಸೇಡ್ ಬೇರೆ ಜಾಸ್ತಿ ಇದೆ. ಬೇರೆ ತರ ಏನಾದ್ರೂ ಯೋಚನೆ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಲಿ ರಾಜೀವ, ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಹೆಜ್ಜೆ ಇಡ್ಬೋದು ಅಂತ ಅವನು ಅನ್ಕೊಂಡಿರ್ತಾನೆ. ಆದ್ರೆ ನಾನು ಆ ದಾರಿನೇ ಕ್ಲೋಸ್ ಮಾಡ್ತೇನೆ. ಹೇಗಾದ್ರೂ ಕಷ್ಟಪಟ್ಟು ದುಡ್ದು ಈ ಮನೆ ಸಾಲ ತೀರಿಸಿ ಈ ಮನೆ ಮಗ ಆಗಿ ವಾಪಸ್ ಬರ್ಬೋದು ಅಂತ ಅವನು ಪ್ಲಾನ್ ಮಾಡಿರ್ತಾನೆ. ಆದ್ರೆ ಈ ಅಹಲ್ಯ ಇರೋವರೆಗೂ ಅದು ಸಾಧ್ಯನೇ ಇಲ್ಲ. ಹೇಳಮ್ಮು, ಅದು ಹೇಗೆ, ಏನ್ ಮಾಡ್ತೀರಾ? ಹೇಳಿ ಮಾಡೋ ಅಭ್ಯಾಸನ ಬಿಟ್ಬಿಡ್ತೀನಿ ರಾಜೀವ, ಇನ್ಮೇಲೆ ಹೀಗೆ ಶಾಕ್ ಕೊಡ್ತಾ ಇರ್ತೇನೆ. ಆಗಬಹುದು ಮೇಡಮ್, ನಿಮ್ಮ ಮುಖದಲ್ಲಿ ಲಕ್ಷ್ಮಿ ಕಳೆ ತಾಂಡವ ಆಡ್ತಾ ಇದೆ. ಅವಾಗಿಂದ ಜೊತೆಲೇ ಇದ್ದೀನಿ. 1,000-2,000 ಏನು ನಡೆಯಲ್ಲ. ತಲೆ ಮಕ್ಕಳಿ ಪೌಡ್ರಾಕ್ಳಿ ದುರ್ಯ ತುಂಬಾ ಕಾಸ್ಟ್ಲಿ. ತುಂಬಾ ಗೋಗರಿ ಬೇಡ, ವೇಟ್ ಮಾಡಿ. ಈ ಮನೆ ಮೇಲೆ ಶೇರ್ ಕೇಳ್ಬಿಡ್ಲ. ಅಯ್ಯೋ, ಮನೆ ಮೇಲೆ ಒಂದು ಮಣ ಸಾಲ ಇದೆ. ಮೊದಲೇ ನಾನು ಬೇಕಾರು ಇನ್ನು ಆ ಶೇರ್ ತಗೊಂಡ್ರೆ ನೆಲನೇ ಕಚ್ಬಿಡ್ತೀನಿ. ನೋ ಶೇರ್, ಅವ್ರು ಕೂಡ ಪ್ರಸಾದನ ಇಸ್ಕೊಂಡು. ದಾನಗಳಲ್ಲೇ ಶ್ರೇಷ್ಠ ದಾನ ಸುವರ್ಣ ದಾನ. ಅಮ್ಮ ಲಕ್ಷ್ಮಿ. ಮೇಡಮ್ಮು ಸ್ವಲ್ಪ ಕೆಲಸ ಇದೆ, ಹೋಗಿದ್ ಬರ್ಲೇ. ಜಂಜಣ ಕಾಂಚಾಣ, ಜಂಜಣ ಕಾಂಚಾಣ, ಜಂಜಣ ಕಾಂಚಾಣ. ಇವನು ಹೇಳಿದ್ ನಿಜ, ಆ ಶಿವು ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ಇರ್ಬೇಕು. ಅವನಿಗಿರೋ ಪ್ರಾಬ್ಲಮ್ಗೆ ಅವನು ಕಿಚ್ಚು ಹೆಚ್ಚಾಗಿರುತ್ತೆ. ಅದು ಜೋರಾಗಿ ಉರಿಯಕ್ ಮುಂಚೆ ಅದನ್ನ ಆರಿಸ್ಬಿಡ್ಬೇಕು. ಈಗ ಅವನು ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ಮೊದಲು ತಿಳ್ಕೊಬೇಕಲ್ಲ. ಕುಕ್ರೆ, ಪರ್ಮಿಷನ್ ಒಂದೊಂದೇ ಐಟಮ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಅವ್ರ ಋಣನ ನಾವ್ ಈ ಜನ್ಮದಲ್ಲಿ ತೀರ್ಸಕ್ ಆಗಲ್ಲ ಶಿವು. ನಿಜ ನಿಜ, ಅಂತೂ ರೂಮ್ ಒಂದ್ ರೇಂಜ್ ರೆಡಿ ಆಯ್ತಲ್ವಾ? ಹೌದು. ಮತ್ತೆ ನಿಂಗೆ ಏನಾದ್ರೂ ಬೇಕಾ? ಬೇಡಪ್ಪ. ಹಾಗಾದ್ರೆ ಓಕೆ ಅಲ್ಲ? ಸೂಪರ್ ಓಕೆ. ಡನ್. ಶಿವು, ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ದೊಡ್ಡ ಮನೆ, ಆಳು ಕಾಳು ಎಲ್ಲ ಇದ್ರು ಆದ್ರೂ ಇಷ್ಟೊಂದು ಸಂತೋಷ ಆಗ್ತಿರ್ಲಿಲ್ಲ ಶಿವು. ನಮ್ದು ಅಂದ್ರೆ ಏನೋ ಒಂಥರ ತೃಪ್ತಿ ಅಲ್ವಾ? ನಮ್ದೀಗ ಸ್ವತಂತ್ರ ಜೀವನ ಕೊಕ್ರೆ. ಒಂದ್ ಕೆಲ್ಸ ಸಿಕ್ಕಿ 4 ಕಾಸ್ ಕೈಗೆ ಬಂದ್ಬಿಟ್ರೆ ತೃಪ್ತಿಯಾಗಿ ಇದ್ಬಿಡ್ಬೋದು ಶಿವು. ಇದ್ ನಮ್ ಗುರಿ ಅಲ್ಲ, ದಾರಿ ಅಷ್ಟೇ. ನಮ್ ಹೆಗಲ್ ಮೇಲೆ ತುಂಬಾ ಜವಾಬ್ದಾರಿಗಳಿವೆ. ಅದನ್ ಮರೆಯಕ್ಕಾಗತ್ತಾ ಕೊಕ್ರೆ? ಆದ್ರೆ ನಂಗೊಂದ್ ಬೇಜಾರು. ಏನದು? ನನ್ಗೆ ಇಂಥ ಜೀವನ ಎಲ್ಲ ಅಭ್ಯಾಸ ಇದೆ, ಆದ್ರೆ ನಿನ್ನನ್ನು ನೋಡಿದ್ರೆ ಪಾಪ ಅನ್ಸತ್ತೆ ದೃಷ್ಟಿ. ಶಿವು, ನೀನ್ ಪದೇ ಪದೇ ಅದನ್ನೇ ಹೇಳ್ ನಂಗೆ ಬೇಜಾರು ಮಾಡ್ತಿರ್ಬೇಡ. 64 ವಿದ್ಯೆಗಳು ಕಲಿದೆ ರಾಣಿ ಆಗಲ್ವಂತೆ, ಹಂಗೆ ನಾನು ರಾಣಿ ಆಗ್ಬೇಕು ಅಂದ್ರೆ ಈ ತರ ಎಲ್ಲಾ ದಿನಗಳನ್ನೂ ನೋಡಿರ್ಬೇಕಲ್ವಾ? ಅಬ್ಬಬ್ಬಬ್ಬಬ್ಬಬ್ಬಾ, ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯ ನರಿತು ನಡೆಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅನ್ನೋ ಮಾತನ್ನ ನಿಜ ಮಾಡಬೇಕು ಅಂತಾನೆ ಇದೆಯಾ ಅನ್ಸತ್ತೆ.
ಶಿವು, ಇನ್ಮೇಲೆ ನಾವಿಬ್ರು ಹುಷಾರಾಗಿರ್ಬೇಕು. ಯಾಕೋಕ್ರ ಆಲೇನಾದ್ರೂ ಮಾಡ್ಬಿಡ್ತಾಳೆ ಅಂತ ಭಯನ? ಅದೊಂದೇ ಅಲ್ಲ ಶಿವು, ನನ್ನ ಬಿಟ್ರೆ ನಿನಗೆ ಯಾರೂ ಇಲ್ಲ, ನಿನ್ನ ಬಿಟ್ರೆ ನನಗೂ ಯಾರೂ ಇಲ್ಲ. ನೀನೆಲ್ಲೇ ಇದ್ರು ನಿನಗೋಸ್ಕರ ಈ ಜೀವ ಯಾವಾಗ್ಲೂ ಕಾಯ್ತಾ ಇರುತ್ತೆ ಅನ್ನೋದು ಮರಿಬೇಡ. ಜೀವನ ಪೂರ್ತಿ ಹೀಗೆ ಇದ್ಬೇಡ ಅನ್ಸ್ತಿದೆ ಶಿವು. ಜೀವನ ಪೂರ್ತಿ ಹೀಗೆ ಇದ್ಬಿಟ್ರೆ ನೀರು ಇಲ್ಲದೆ ಡಿಹೈಡ್ರೇಟ್ ಆಗಿ ಬಿದ್ದೋಗ್ಬಿಡ್ತೀವಿ. ಸಾರಿ ಸರ್, ಬಾ. ಸರಿ, ಊಟಕ್ಕೇನಾದ್ರೂ ವ್ಯವಸ್ಥೆ ಆಗ್ಬೇಕಲ್ವಾ? ನಾನು ಹೊರಗೆ ಹೋಗಿ ಬರ್ತೀನಿ. ಅದಕ್ಕೂ ಮುಂಚೆ ಫ್ರೆಶ್ ಅಪ್ ಆಗ್ಬೇಕು. ನೀನು ಹೇಳೋದು ಕರೆಕ್ಟ್. ಸರಿ ಬಾ, ಫ್ರೆಶ್ ಅಪ್ ಆಗೋಣ. ಎಲ್ಲಿಗೆ? ಮೊದಲು ನೀನ್ ಹೋಗ್ಬಾ, ಆಮೇಲೆ ನಾನು ಹೋಗ್ತೀನಿ. ಅಲ್ಲ, ಬೆನ್ನು ಜುಸ್ಕೊಳ್ಳೋಣ ಅಂತ ಕರೆದೆ. ಅವರಿಬ್ಬರ ಬಗ್ಗೆ ನಿಮ್ಗೇನ್ ಗೊತ್ತು ಅಂತ ಮಾತಾಡ್ತಾ ಇದ್ದೀರಾ? ಬರೀ ಬಾಯಲ್ಲಿ ಅಣ್ಣ ಅಂತ ಕರೆದ್ರೆ ಸಾಕಾಗಲ್ಲ, ಸಾಕಾಗಲ್ಲ. ಅವ್ರು ಏನು ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ ಹೃದಯಕ್ಕಿರ್ಬೇಕು. ನಿಮ್ ಹೃದಯನೇ ಇಲ್ಲ, ಹೃದಯನೇ ಇಲ್ಲ. ಅಲ್ಲಿರೋದು ಬರೀ ಕಲ್ಲು, ಬರೀ ಕಲ್ಲು. ಯಾಕೆ ಸುಸ್ತಾಗಿದ್ದೀರಾ? ಮೆಟ್ಲು ಹತ್ತು ಬಂದೆ, ಸ್ವಲ್ಪ ಆಯಾಸ. ಅಲ್ಲ, ನಿಮ್ಗೆ ಯಾವತ್ತು ಈ ಥರ ಆಗಿರಲಿಲ್ಲ. ಒಂದು ಕೆಲಸ ಮಾಡಿ, ನಾಳೆ ಹಾಸ್ಪಿಟಲ್ಗೆ ಬನ್ನಿ, ನಾನು ಚೆಕ್ ಮಾಡ್ತೀನಿ. ನನಗಿರೋ ಕಾಯಿಲೆ ಏನು ಅಂತ ನನಗೆ ಗೊತ್ತು, ಅದಕ್ಕೆ ನೀನು ಮೆಡಿಸಿನ್ ಕೊಡ್ತೀಯ. ಏನು ಸಮಸ್ಯೆ ಆಗಿದೆಯಪ್ಪ, ಯಾಕೆ ಹೀಗೆ ಹೇಳಿದ್ರಿ? ಶ್ರವಣ್, ದೇಹಕ್ಕೆ ವಿಧ ವಿಧವಾದ ಪೌಷ್ಟಿಕಾಂಶ ಇರೋ ಪದಾರ್ಥಗಳನ್ನ ಕೊಟ್ಟು ಅದನ್ನ ಶಕ್ತಿಶಾಲಿಯನ್ನಾಗಿ ಇಟ್ಕೋಬಹುದು. ಆದ್ರೆ ಮನಸ್ಸಿಗೆ ಎಷ್ಟೇ ಪೌಷ್ಟಿಕಾಂಶದ ಪದಾರ್ಥಗಳನ್ನು ತಿಂದರೂ ದೇಹಕ್ಕಿಂತ ಮನಸ್ಸಿಗೆ ಶಕ್ತಿ ಜಾಸ್ತಿ. ಹೀಗೆ ಮನಸ್ಸಿಗೆ ಸ್ವಲ್ಪ ನೋವಾದ್ರೂ ಆಟೋಮೆಟಿಕ್ ಆಗಿ ದೇಹ ಸುಸ್ತಾಗ್ಬಿಡುತ್ತೆ. ಈಗ ನಿನಗೂ ಗೊತ್ತಾಗಿರ್ಬೇಕು ಯಾವುದಕ್ಕೆ ಮೆಡಿಸಿನ್ ಕೊಡಬೇಕು ಅಂತ. ಕೊಡ್ತೀಯ ಮೆಡಿಸಿನ್? ಒಬ್ಬ ಮಗ ಮನೆ ಬಿಟ್ಟು ಹೋಗಿದ್ದಕ್ಕೆ ಅರ್ಧ ಸೋತು ಹೋಗಿದ್ದೀನಿ ನಾನು. ಇನ್ನೊಬ್ಬ ಮಗ ತನ್ನ ಜೀವನನ ಎಲ್ಲ ಹಾಳು ಮಾಡ್ಕೋತಾನ ಅಂತ ಭಯ ಆಗ್ತಿದೆ ನನಗೆ. ನನ್ನ ಜೀವನಕ್ಕೇನಪ್ಪ, ನಾನು ಖುಷಿಯಾಗೇ ಇದ್ದೀನಿ. ಗೊತ್ತಾಗ್ತಿದೆ, ಹೆಂಡತಿ ಜೊತೆ ಸಂತೋಷವಾಗಿರೋ ಸಮಯದಲ್ಲಿ ಇಲ್ಲಿ ಒಬ್ಬನೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಎಷ್ಟು ಸಂತೋಷವಾಗಿದ್ಯಾ ಅಂತ. ಶ್ರವಣ್, ನಿನ್ ಜೀವನನ ಹಾಳು ಮಾಡ್ಕೋಬೇಡ, ಸಮಾಧಾನವಾಗಿರು. ಭೂಮಿ ದುಡುಕಿ ನಿರ್ಧಾರ ತಗೋಬಹುದು, ನೀನ್ ಸಮಾಧಾನವಾಗಿರ್ಬೇಕು. ನಾನು ಗಂಡಸು, ನಾನೇ
ಮನೆ ಯಜಮಾನ ಅನ್ನೋ ಹುಳು ನಿನ್ನ ತಲೆಯಲ್ಲಿ ಬಂದ್ರೆ ಖಂಡಿತ ನಿನ್ನ ಮತ್ತೆ ಭೂಮಿ ಮಧ್ಯೆ ಒಡಕು ಮಾಡುತ್ತೆ ಕಣ. ನಾನು ಅವಳಿಗೆ ಪರಿಸ್ಥಿತಿನ ಅರ್ಥ ಮಾಡಿಸೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಪ್ಪ, ಆದ್ರೆ ನನಗಾಗ್ತಿಲ್ಲ. ಕನ್ವಿನ್ಸ್ ಮಾಡು, ಎಲ್ಲ ನಿನ್ನ ಕೈಯಲ್ಲಿದೆ. ಅವಳು ದುಡುಕಿ ಏನಾದರೂ ನಿರ್ಧಾರ ಮಾಡಿದ್ರೆ ಈ ಮನೆ ಖಾಲಿ ಆಗೋಗುತ್ತೆ ಕಣೋ. ನನ್ನ ಪ್ರಯತ್ನ ನಾನು ಮಾಡ್ತೀನಪ್ಪ, ಆದರೆ ಅವಳು ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತಾಳೆ ಅಂತ ನನಗೆ ಗೊತ್ತಿಲ್ಲ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಶಿವು ರೆಡಿಯಾಗಿ ಎಲ್ಲ ಹೊರಟಿಂದ ತಗೊಳ್ಳಿ ಅಣ್ಣ. ನನಗೊತ್ತು ಇದನ್ನ ನೀವೇ ಇಟ್ಟಿರೋದು ಅಂತ, ತಗೊಳ್ಳಿ ಅಣ್ಣ. ಶಿವು ನೀನು ಮೊದಲು ಒಂದು ಕೆಲಸ ಸಿಗ್ಲಿ, ಆಮೇಲೆ ಬಡ್ಡಿ ಸಮೇತ ತಗೊಳ್ತೀನಿ ಆಯ್ತಾ? ಇಲ್ಲ ಅಣ್ಣ, ಹೀಗೆಲ್ಲ ನೀವು ನೋಡು ಮಾರಾಯ, ನೀನು ಬಾಯಿ ತುಂಬಾ ಅಣ್ಣ ಅಣ್ಣ ಅಂತ ಕರಿತೀಯ ಅನ್ನೋ ಅಧಿಕಾರದ ಮೇಲೆ ನಾನು ದುಡ್ಡು ಇಟ್ಟಿದ್ದು. ನಿನಗೆ ಬೇಡ ಅಂದ್ರೆ ಅಲ್ಲೇ ಇಟ್ಟುಬಿಡು, ಮತ್ತೆ ನನ್ನ ಅಣ್ಣ ಅಂತ ಕರಿಬಾರ್ದು. ಹಾಗಲ್ಲ ಅಣ್ಣ, ನೀವು ಹೀಗೆಲ್ಲ, ನೀನು ಸ್ವಾಭಿಮಾನಿ ಅನ್ನೋದು ನನಗೆ ಗೊತ್ತು, ನೇರವಾಗಿ ದುಡ್ಡು ಕೊಟ್ರೆ ತಗೊಳ್ಳೋದಿಲ್ಲ ಅನ್ನೋದು ನನಗೆ ಗೊತ್ತು. ಮರಾಯ, ಈ ದೇಶದಲ್ಲಿ ಉಪದೇಶ ಬಿಟ್ಟು ಇನ್ಯಾವುದು ಫ್ರೀಯಾಗಿ ಸಿಗೋದಿಲ್ಲ. ಇದನ್ನ ಇಟ್ಕೋ, ಬೇಕಾದ ಸಮಯದಲ್ಲಿ ಬೇಕಾದ ವಸ್ತುಗಳನ್ನ ತಗೋ. ನಿನ್ ಸಂಬಳ ಬಂದ್ಮೇಲೆ ಕೊಟ್ರಾಯ್ತು, ಓಕೆನಾ? ಓ ಮರಾಯ, ಸರಿ ಅಣ್ಣ, ಥ್ಯಾಂಕ್ಸ್. You are trying to call is currently not reachable. Akkan phone yak not reachable barthide. Shivu try madla. The number you are trying to call is currently not reachable. Che, yonu yak not reachable barthide. Phone switch off idre not reachable barutha. ಮನೆ ಮಾಡ್ಕೊಂಡಿದ್ರೆ ಫೋನ್ ಚಾರ್ಜ್ ಹಾಕಿರೋರು, ಹಾಗಾದ್ರೆ ಅಕ್ಕ ಶಿವು ಎಲ್ಲಿದ್ದಾರೋ ಏನು? ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತ ಮಾಮ್ ಹೇಳಿದ್ರು, ತಗೋ ಹಾಲು ಕುಡಿ. ಹೊಟ್ಟೆ ತುಂಬಾ ಹಾಲು ಕುಡಿಬೇಕಾಗಿರೋದು ನೀವು ಅಂತ ಘನಂದಾರಿ ಕೆಲಸ ಮಾಡಿದಿರಲ್ಲ. ಭೂಮಿ ಪ್ಲೀಸ್ ಅರ್ಥ ಮಾಡ್ಕೋ, ಅವ್ರನ್ನ ಮನೆ ಬಿಟ್ಟು ಕಳ್ಸೋ. ಶಟ್ ಅಪ್. ನೀವೇ ಅವ್ರನ್ನ ಮನೆ ಬಿಟ್ಟು ಕಳ್ಸಿದ್ದು. ನನ್ ಕನ್ವಿನ್ಸ್ ಮಾಡಕ್ ಬಂದು ಎಲ್ಲ ಮುಚ್ಚಾಕ್ಬೇಡಿ. ಪ್ಲೀಸ್ ಕೋಪ ಮಾಡ್ಕೋಬೇಡ ಶ್ರವಣ್ ಅವರೇ, ನನಗೆ ಟೆನ್ಷನ್ ಆಗ್ತಿದೆ. ನನ್ನ ಒಬ್ಬಳನ್ನ ಬಿಟ್ಟು ಹೋಗಿ. ಬಿಟ್ಟೋಗೋದಕ್ಕಲ್ಲ, ನಾವಿಬ್ರು ಮದ್ವೆ ಆಗಿರೋದು. ನಿಮ್ ಕಂಡ ನಂಗೆ ತುಂಬಾ ಇಷ್ಟ ಭೂಮಿ. ನಾವಿಬ್ರು ಜಗಳ ಆಡಿದ್ರೆ ಮನೆಯವ್ರು ಮಾತ್ರ ಅಲ್ಲ, ಮನೇಲಿರೋ ಗೋಡೆ ಕಿಟಕಿಗಳಿಗೆಲ್ಲ ಬೇಜಾರಾಗೋಗುತ್ತೆ. ಪ್ಲೀಸ್
ಬೇಜಾರಾಗ ಬೇಡ, ಹಾಲು ಕುಡಿ. ಶವನ್ ಅವರೆ, ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಕೋಪನ್ ಹೇಗ್ ಕಮ್ಮಿ ಮಾಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ಚಾಲೆಂಜ್ ನೀನ್ ಬಯಸ್ತಿರೋದು ಇದೆ. ಅದು ನನಗ್ ಸರಿಯಾಗಿ ಅಡುಗೆ ಮಾಡಕ್ಕೆ ಬರಲ್ಲ. ಅಷ್ಟೇ ತಾನೆ, ಯಾಕೆ ಯೋಚನೆ ಮಾಡ್ತೀಯಾ? ನಾನು ಅಡಿಗೆ ಮಾಡ್ತೀನಿ. ಬೇಡಪ್ಪ, ನೀವ್ ಅಡಿಗೆ ಮಾಡಿರೋದ್ ನನ್ನ ಮನೇಲಿ ನೋಡಿದ್ನಲ್ಲ. ಯಾವ ಕಾಲದ ಮಾತಾಡ್ತಾ ಇದೀಯ ನೀನು? ಈಗ ನಾನು ಸೂಪರ್ ಆಗಿ ಅಡಿಗೆ ಮಾಡೋದನ್ನ ಕಲ್ತ್ಕೊಂಡಿದೀನಿ. ಯಾವಾಗ? ಯಾವಾಗ ಅಂದ್ರೆ ಭೂಮಿ ಹತ್ರ. ಅವಳ ಹೆಸರು ಹೇಳಕ್ಕೂ ಮನ್ಸಿಲ್ವಾ ನಿಂಗೆ?